ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನದ ಕಾರ್ಯಕ್ರಮ 27ನೆಯ ಭಾಗ ರೂಪದರ್ಶಿ. ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆರ್ನೆಸ್ಟ್ ಮುಖದಲ್ಲಿ ಗಾಯ ಆಗಿ ಯಾರನ್ನು ನೋಡಲಿಕ್ಕಾಗದೆ ಗುಡ್ಡದಲ್ಲಿದ್ದು ಆಮೇಲೆ ಯುವನಾಳನ ನೋಡಬೇಕು ಅನ್ನುವಂಥ ಆಸೆಯಿಂದ ಅವರ ಮನೆ ಹತ್ರ ಹೋಗಿ ಅಲ್ಲಿ ಕಾಣದೇ ಇದ್ದಾಗ ಸೈಂಟ್ ಪೀಟರ್ನ ಉತ್ಸವ ನಾಳೆ, ಅಲ್ಲಿ ಅವಳನ್ನು ನೋಡಿ ಮತ್ತೆ ಟಾಯ್ಲೆಟ್ನನ್ನು ನಾಶ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡ್ತಾನೆ. ಆ ಬಳಿಕದ ಭಾಗವನ್ನು ಓದ್ತಾ ಇದ್ದೇನೆ. ಈ ನಿಶ್ಚಯದಿಂದ ಮನಃಶಾಂತಿ ಬರಲಿಲ್ಲ, ಬದಲು ಮನಸ್ಸಿನ ಆತುರತೆ ಹೆಚ್ಚಿತ್ತು. ನಿಮಿಷಗಳು ಗಂಟೆಗಳಾದವು, ಗಂಟೆಗಳು ಆ ದಿನದ ರಾತ್ರಿಯನ್ನು ಸವಿಸಿದವು. ಹೊತ್ತು ಕಳೆಯುವುದಕ್ಕೆ ನನಗೆ ಒಂದೇ ಉಪಾಯವಿತ್ತು, ಕತ್ತಿಮಸೆಯುವುದು. ಕಬ್ಬಿಣದ ಪಟ್ಟಿಯ ದಪ್ಪ ಸವೆಯಿತು, ಉಜ್ಜಿ ಉಜ್ಜಿ ಬಂಡೆಯೂ ಹಸನಾಯಿತು. ಸಾಕಷ್ಟು ತೆಳನಾದ ಮೇಲೆ ಅದನ್ನು ಅಡಕವಾದ ಹಿಡಿತದ ಮಟ್ಟಕ್ಕೆ ಮುರಿದೆ. ಹಿಡಿ ಇರಬೇಕಾದ ಕಡೆಗೆ ತೆಳ್ಳನೆ ಮಾಡಲಿಲ್ಲ, ನನ್ನ ಹಿಡಿತಕ್ಕೆ ಅನುಕೂಲಿಸುವಂತೆ ಉಜ್ಜಿ ಹಿಡಿಯನ್ನು ಮಾಡಿಕೊಂಡೆ. ಅದರ ಉಪಯೋಗವನ್ನು ಹರಿತವನ್ನು ಪರೀಕ್ಷೆ ಮಾಡಲು ಮೊದಮೊದಲು ಪೊದರುಗಳನ್ನು ಸವರಿದೆ, ಅನಂತರ ಸಣ್ಣ ಪುಟ್ಟ ಗಿಡಗಳನ್ನು ಸವರಿದೆ. ಕತ್ತಿ ಒದಗಿತು. ಟಾಯ್ಲೆಟ್ನ ಸರ್ವನಾಶದ ಶಸ್ತ್ರವನ್ನು ಸೃಜಿಸಿ ಅದನ್ನು ಅಡಗಿಸಿಟ್ಟುಕೊಂಡೆ. ಬೆಳಗಾದರೆ ಸೈಂಟ್ ಪೀಟರ್ನ ಉತ್ಸವ. ನಾನಿದ್ದ ಗವಿಯಿಂದ ಸೈಂಟ್ ಪೀಟರ್ನ ದೇವಾಲಯ ಚೆನ್ನಾಗಿ ಕಾಣಬರುತ್ತಿತ್ತು. ರಾತ್ರಿಯೇ ದೇವಾಲಯದ ಸುತ್ತಮುತ್ತ ಪ್ರಕಾಶಮಾನವಾದ ಪಂಜನ್ನು ಉರಿಸುತ್ತಿದ್ದರು. ರಾತ್ರಿಯೆಲ್ಲ ಗಂಟೆಗೆ ಒಮ್ಮೊಮ್ಮೆ ದೇವಾಲಯದ ದೊಡ್ಡ ಗಂಟೆಗಳ ನಾದ. ಆ ಊರಿನ ಒಬ್ಬರನ್ನೂ ಆ ರಾತ್ರಿ ನಿದ್ದೆ ಮಾಡಗೊಡಲಿಲ್ಲ. ಭಾನುವಾರದ ಸಮಯವಾದ್ದರಿಂದ ಊರಿನ ಎಲ್ಲ ಕಾರ್ಯಾಗಾರಗಳಿಗೂ, ಸರ್ಕಾರದ ಉದ್ಯೋಗಸ್ಥರಿಗೂ, ಶಾಲೆಗಳಿಗೂ ಬಿಡುವಿತ್ತು. ಆ ದಿನ ವಿಶೇಷ ಜನಸಂದಣಿ ಸೇರುವುದು ಸಹಜವಾಗಿಯೇ ಇತ್ತು. ನಸು ಬೆಳಗಾಗುತ್ತಿದ್ದಂತೆಯೇ ನಾನು ಎದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿಕೊಂಡು ಯಥಾಪ್ರಕಾರ ಭಿಕ್ಷುಕನ ವೇಷದಿಂದ ಸೈಂಟ್ ಪೀಟರ್ ದೇವಸ್ಥಾನಕ್ಕೆ ಹೊರಟೆ. ಸಾವಿರಾರು ಜನ ಆಗಲೇ ಅಲ್ಲಿ ಜಮಾಯಿಸಿದ್ದರು. ಇನ್ನು ಸುತ್ತಮುತ್ತಲಿನ ಊರಿನವರು, ಕರಾರ ಊರಿನವರು ಗುಂಪು ಗುಂಪಾಗಿ ಬರುತ್ತಲೇ ಇದ್ದರು. ಏನಿಲ್ಲವೆಂದರು, 8-10 ಸಾವಿರ ಜನ ಬೆಳಿಗ್ಗೆಯೇ 10 ಗಂಟೆಯ ಹೊತ್ತಿಗೆ ಅಲ್ಲಿ ಸೇರುವರು. ಆಗ ಸೈಂಟ್ ಪೀಟರ್ನ ಉತ್ಸವ ಬಹು ವಿಜೃಂಭಣೆಯಿಂದ ನಡೆಯುವುದು. ನನ್ನಂಥ 100-ಆರು ಭಿಕ್ಷುಕರು, ಅಂಗವಿಕಲರು, ಆ ಜನ್ಮ ಭಯಂಕರ ರೋಗಗ್ರಸ್ತರು ಸೈಂಟ್ ಪೀಟರ್ನ ಆಶೀರ್ವಾದ ಪಡೆಯುವುದಕ್ಕೆ ಬಂದು ಸೇರಿದ್ದರು. ಅಲ್ಲದೆ ಕಳ್ಳರು, ಪುಂಡರು, ತುಂಟರು, ಆಟಗಾರರು, ಡೊಂಬರು, ಯಕ್ಷಿಣಿ ತೋರುವವರು, ಕುಣಿಯುವವರು, ನಾನಾ ವಿಧದ ನಾನಾ ಜೀವನದ ಜನರು ಬಂದು ಸೇರುತ್ತಿದ್ದರು. ದೇವಾಲಯದ ಸ್ನಾನಿಕರು, ಪಾದ್ರಿಗಳು ಶುಭ್ರವಾದ ಬಿಳಿಯ ಬಟ್ಟೆಗಳನ್ನು ಧರಿಸಿ, ಕುತ್ತಿಗೆಯಲ್ಲಿ ಅಂತಸ್ತಿಗೆ ತಕ್ಕಂತೆ ಬೆಳ್ಳಿಯ ಚಿನ್ನದ ಶಿಲುಬೆಗಳನ್ನು ಧರಿಸಿಕೊಂಡು ಅತ್ಯವಸರದಿಂದ ದೇವಾಲಯದ ಒಳಗೂ ಹೊರಗೂ ಓಡಾಡುತ್ತಲೇ ಇದ್ದರು. 100-ಆರು ಭಿಕ್ಷುಕರು ಸಾಲು ಸಾಲಾಗಿ ದಾರಿಯುದ್ದಕ್ಕೂ ಕುಳಿತು ಬೇಡುತ್ತಿದ್ದರು. ಈ ಸಂದಣಿಯಲ್ಲಿ ನಾನು ಇವರೊಡನೆ ಕುಳಿತರೆ, ಒಂದು ವೇಳೆ ಯುವನ ಸೈಂಟ್ ಪೀಟರ್ನ ದರ್ಶನಕ್ಕೆ ಬಂದರೂ ನನಗೆ ಬೇರೆ ಆಕೆಯ ದರ್ಶನವಾಗುತ್ತಿರಲಿಲ್ಲ. ಎಲ್ಲಿ ಕುಳಿತುಕೊಳ್ಳಲಿ, ಎಲ್ಲಿ ಕುಳಿತರೆ ದೇವಾಲಯಕ್ಕೆ ಹೋಗುವವರನ್ನೆಲ್ಲ ನೋಡಬಹುದು ಎಂದು ಯೋಚಿಸಿ ದೇವಾಲಯಕ್ಕೆ ಹತ್ತಿ ಹೋಗುವ ಮೊದಲನೆಯ ವಿಶಾಲವಾದ ಮೆಟ್ಟಿಲೇ ಸರಿಯಾದ ಸ್ಥಳವೆಂದು ನಿರ್ಧರಿಸಿದೆ. ಆದರೆ ಅಲ್ಲಿ ಯಾವನೋ ಭಿಕ್ಷುಕ ಆಗಲೇ ಬಂದು ಕುಳಿತಿದ್ದ. ಅವನ ಪಕ್ಕದಲ್ಲಿಯೇ ಒತ್ತರಿಸಿಕೊಂಡು ಮೆಲ್ಲ ಮೆಲ್ಲನೆ ಸ್ಥಳ ಮಾಡಿ ಕುಳಿತೆ. ನನ್ನೊಡನೆ ಸಾಲಾಗಿ ಕುಳಿತವರು ನಾನಾ ವ್ಯಾಧಿಗ್ರಸ್ತರು, ಕಳ್ಳ ವೇಷಗಳಿಂದ ಭಿಕ್ಷೆ ಬೇಡಲು ಬಂದಿದ್ದವರು, ಕೀವು ರಕ್ತ ಸೋರುತ್ತಿರುವ ಮಾಯದ ಹುಣ್ಣುಗಳಿದ್ದವರು, ಕುರುಡರು, ಕುಂಟರು, ಎಳವರು. ಅವರೆಲ್ಲರ ನಡುವೆ ಈಗ ನಾನೂ ಒಬ್ಬನಾದೆ. ಅವರೆಲ್ಲರೂ ಬರುತ್ತಿರುವ ಜನರ ಮುಂದೆ ಕಾಸುಗಳಿಗಾಗಿ ಅರಚಿದರು. ಯಾವೊಂದು ಬಾರದು, ಬಾಂಬಿ ಹಾಗೆಂದು ಬೇಡಿದವಳಲ್ಲ. ನಾನಿಟ್ಟುಕೊಂಡಿದ್ದ ಮಣ್ಣಿನ ಮಡಿಕೆಯು 4 ಚಿಕ್ಕ ದೊಡ್ಡ ನಾಣ್ಯಗಳು ಬಿದ್ದವು. ಆ ಕಾಸುಗಳನ್ನು ನೋಡಿ ನನಗೆ ದುಃಖವಾಯಿತು. ಕಾಸುಗಳ ಕಡೆಗೆ ನನ್ನ ಗಮನ ಹೋಗಲಿಲ್ಲ. ದೇವಾಲಯಕ್ಕೆ ಹತ್ತಿ ಬರುತ್ತಿದ್ದ ಪ್ರತಿಯೊಬ್ಬರನ್ನು ನೋಡುತ್ತಾ ಕುಳಿತೆ. 1-2 ಗಂಟೆಗಳೇ ಕಳೆದವು. ದೇವಾಲಯ ಗೋಪುರದ ಎಲ್ಲ ಗಂಟೆಗಳ ನಾದ ಉತ್ಸವ ಪ್ರಾರಂಭವಾದದನ್ನು ಸೂಚಿಸಿತು. ಬಹು ಹೊತ್ತಿನವರೆಗೂ ಆ ನಾದ ನಿಲ್ಲಲಿಲ್ಲ. ಅದು ಕರಾರ ಊರಿಗೆಲ್ಲ ಕೇಳಿ ಬಂದಿತು. ಹರಕೆ ಹೊತ್ತವರು ದರ್ಶನಾರ್ಥಿಗಳು ತಂಡ ತಂಡವಾಗಿ ದೇವಾಲಯದ ಒಳಕ್ಕೆ ಹೋಗುವಂತೆ ಮೊದಲಾಯಿತು. ವಿಶೇಷ ಗಲಭೆಗೆ, ಅಪಾಯಗಳಿಗೆ ಅವಕಾಶ ಬಾರದಂತೆ ಎಲ್ಲ ಕ್ರಮಗಳನ್ನು, ಎಲ್ಲ ಏರ್ಪಾಡುಗಳನ್ನು ದೇವಾಲಯದವರು ಮೊದಲೇ ಏರ್ಪಡಿಸಿಕೊಂಡಿದ್ದರು. 1000-ಆರು ಜನ ಗಂಡಸರು, ಹೆಂಗಸರು, ಮಕ್ಕಳು ನನ್ನ ಮುಂದೆಯೇ ಮೆಟ್ಟಲು ಹತ್ತಿ ಹೋದರು. ನೆರೆದಿದ್ದ ಭಿಕ್ಷುಕರು ಕೈ ಚಾಚಿ ಧರ್ಮ ನೀಡಿ ಎಂದು ಅಂಗಲಾಚುತ್ತಿದ್ದರು. ನಾನು ಕೇಳಲಿಲ್ಲವಾದರೂ ನನ್ನ ಮಡಿಕೆಗೆ ಬೇಕಾದಷ್ಟು ಸಣ್ಣ ದೊಡ್ಡ ತಾಮ್ರದ ನಾಣ್ಯಗಳು ಬಿದ್ದವು. 4 ನಾಣ್ಯಗಳು ಬೀಳುತ್ತಲೇ ಭಿಕ್ಷುಕರು ಅದನ್ನಿಟ್ಟುಕೊಂಡು ಪುನಃ ಬರಿಯ ಬಟ್ಟಲನ್ನು ಮುಂದಿಟ್ಟುಕೊಳ್ಳುತ್ತಿದ್ದರು.
ನನ್ನ ಮನಸ್ಸೆಲ್ಲ ಬೇರೆ ಕಡೆಗೆ ಇದ್ದುದರಿಂದ ನನ್ನ ಮಡಕೆಯಲ್ಲೂ ಬಹಳ ಕಾಸು ಬಿದ್ದುದನ್ನು ನಾನು ಗಮನಿಸಲಿಲ್ಲ. ನಾನು ಯಾರನ್ನು ನೋಡುತ್ತಿದ್ದಾಗ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಭಿಕ್ಷುಕ ಒಂದು ಸಲ ನನ್ನ ಮಡಕೆಗೆ ಕೈ ಹಾಕಿ ಹಲವು ನಾಣ್ಯಗಳನ್ನು ಎತ್ತಿಕೊಂಡ. ಅದನ್ನು ನಾನು ನೋಡಿದೆ. ಅದರಿಂದ ಅವನಿಗೇನು ನಾಚಿಕೆಯಾಗಲಿಲ್ಲ. ನಾನು ಮಾತ್ರ ಬಹಳ ಸಂಕಟಪಟ್ಟೆ. ನನ್ನ ಮಡಕೆಯ ದುಡ್ಡನ್ನೆಲ್ಲ ಅವನ ಬಟ್ಟಲಿಗೆ ಸುರಿದು ಬಿಟ್ಟೆ. ಅದರಿಂದ ಅವನಿಗೆ ಸಂತೋಷವಾಯಿತೇ ವಿನಃ ನಾಚಿಕೆಯೇನೂ ಆಗಲಿಲ್ಲ. ಕೋಮಲ ಸ್ವಭಾವವೇ ಇವನಲ್ಲಿ ಇಲ್ಲವೇನೋ ಅನ್ನಿಸಿತು. ಮೆಟ್ಟಲು ಹತ್ತಿ ದೇವಾಲಯದ ಒಳಕ್ಕೆ ಹೋದ ಸಾವಿರಾರು ಜನರನ್ನು ನೋಡಿದೆ. ನನ್ನ ಕುತ್ತಿಗೆಯು ಕಣ್ಣು ನೋಯಿತೇ ವಿನ ಯಾರನ್ನು ನೋಡಬೇಕೆಂದು ಬೆಳಗ್ಗಿನಿಂದ ಅಲ್ಲಿ ಕುಳಿತಿದ್ದೆನೋ ಅವರು ಬರಲಿಲ್ಲ. ಯುವನಳು ಅವಳ ಮನೆಯವರು ಊರಿನಲ್ಲಿ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಬರಬೇಕಾಗಿತ್ತು. ಬಹುಶಃ ಆಕೆಗೆ ದುಃಖಿತೆಯಾಗಿರುವಳೋ ಏನೋ. ಅಂದು ವೇಳೆ ಹಾಗಿದ್ದರೂ ಆಕೆಯ ದುಃಖ ಶಮನಾರ್ಥ ಪ್ರಾರ್ಥನೆಗಾಗಿ ಪ್ರಾರ್ಥನೆ ಸಲ್ಲಿಸಲು ಆಕೆ ತಾಯಿಯಾದರೂ ತಂದೆಯಾದರೂ ಬರಬೇಡವೇ? ನಿನ್ನೆಯ ದಿನ ನಾನು ಭಿಕ್ಷಕ್ಕೆ ಹೋದಾಗ ಅವರ ಮನೆಗೆ ಹೋಗಿದ್ದಾಗ ಅವರೆಲ್ಲ ಊರಿನಲ್ಲಿಯೇ ಇದ್ದರು. ಆಳು ಒಳಕ್ಕೆ ಹೋಗಿ ಭಿಕ್ಷವನ್ನು ತಂದ. ಅಯ್ಯೋ ನನ್ನ ಪಾಪಿ ಮನಸ್ಸೇ, ನೀನೇಕೆ ಹೀಗೆ ನನ್ನನ್ನು ಸುಡುತ್ತಿರುವೆ? ಇನ್ನು ನಿನಗೂ ಆಕೆಗೂ ಏನು ಸಂಬಂಧ? ಆಕೆ ಇನ್ನು ನಿನ್ನಿಂದ ದೂರವಾದವಳಲ್ಲವೇ? ಈ ಸಂಕಟವನ್ನು ನೀನು ಸಹಿಸಲೇಬೇಕು ಎಂದು ನನ್ನ ಮನಸ್ಸು ಎಷ್ಟು ಎಷ್ಟು ಸಮಾಧಾನ ಪಡಿಸಿಕೊಂಡರೂ, ಎಷ್ಟು ಬಿಗಿ ಹಿಡಿದರೂ ಕಾವಿನಿಂದ ಉಕ್ಕಿ ಹೊರ ಚೆಲ್ಲುವ ಹಾಲಿನಂತೆ ಅದು ಪಾತ್ರವನ್ನೇ ಅತಿಕ್ರಮಿಸಿ ಏರುತ್ತಿತ್ತು. ಅಷ್ಟರಲ್ಲಿ ಸ್ನಾನಿಕನೊಬ್ಬ ಹೊರಗೆ ಬಂದು ದೊಡ್ಡ ಗಂಟಲಿನಿಂದ, ಹರಕೆ ಇರುವವರು ಇನ್ಯಾರಾದರೂ ಇದ್ದರೆ ಬೇಗನೆ ಬರಬೇಕು, ಇನ್ನು 15 ನಿಮಿಷಗಳಾದ ಮೇಲೆ ಬಾಗಿಲುಗಳನ್ನು ಸರ್ವರಿಗೂ ತೆಗೆಯುತ್ತೇವೆ ಎಂದು ಹೇಳಿ ಹೋದ. ದೇವಾಲಯದೊಳಕ್ಕೆ ಹೋಗುವವರ ಗುಂಪು ಆಗ ಇನ್ನೂ ಹೆಚ್ಚಾಯಿತು. ಹರಕೆ ಹೊತ್ತವರು ಆಲಯದ ಬಾಗಿಲಿನಲ್ಲಿ ಬಂದು ನಿಗದಿ ಕಾಣಿಕೆಯನ್ನೊಪ್ಪಿಸಿ ಅನಂತರ ಒಳಗೆ ಹೋಗಬೇಕಿತ್ತು. ಇದೆಲ್ಲ ಆದ ಮೇಲೆ ಆಲಯದೊಳಗೆ ಸರ್ವರಿಗೂ ಉಚಿತ ಪ್ರವೇಶವಿತ್ತು. ನನಗೆ ಅದೃಷ್ಟವಿದ್ದರೆ ಇಷ್ಟು ಹೊತ್ತಿಗೆ ಯುವನಾಳ ಕೈ ಹಿಡಿದು ಶುಚಿಯಾದ ಬಟ್ಟೆಗಳನ್ನು ಧರಿಸಿ ನಾನು ಸೈಂಟ್ ಪೀಟರ್ನ ದರ್ಶನಕ್ಕೆ ಬರುತ್ತಿದ್ದೆ. ಅದು ಇನ್ನೆಲ್ಲಿ? ಯಾವ ದೈವಕ್ಕೂ, ಯಾವ ದೂತನಿಗೂ, ಯಾವ ಸತ್ತ ಪ್ರವಾದಿಗೂ ನನ್ನ ಮೇಲೆ ದಯೆ ಬರಲಿಲ್ಲ. ಇನ್ನು ಇಲ್ಲಿ ಕಾದು ಕುಳಿತು ಏನು ಪ್ರಯೋಜನ? ವೃಥ ಎಂದು ನಿರ್ಧಾರ ಮಾಡಿ ಏಳುವುದರಲ್ಲಿದ್ದೆ. ಆಗ ಯಾವುದೋ ಒಂದು ಗುಂಪು ಜನ ದೂರದಲ್ಲಿಯೇ ಗಾಡಿಯಿಂದ ಇಳಿದು ದೇವಾಲಯದ ಕಡೆಗೆ ಬರುತ್ತಿದ್ದರು. ಸ್ನಾನಿಕನೊಬ್ಬ ಉತ್ಸವದ ಪರಿಕರಗಳನ್ನು ಹಿಡಿದುಕೊಂಡು ಅವರಿಗೆ ದಾರಿ ಬಿಡಿಸಿಕೊಂಡು ಮುಂದೆ ಮುಂದೆ ಬರುತ್ತಿದ್ದ. ಕೊನೆಯ ಹರಕೆಯ ಸಮಾರಂಭವೇ ಅದೆಂದು ಎಲ್ಲರೂ ಆಡಿಕೊಂಡರು. ಸೈಂಟ್ ಪೀಟರ್ನ ವಂಶದ ಸಂಬಂಧಿಗಳಿಗೆ ಮಾತ್ರವೇ ಆ ಕೊನೆಯ ಹರಕೆಯ ಹಕ್ಕು. ಸ್ವತಃ ಪಾದ್ರಿಗಳೇ ಮೆಟ್ಟಿಗಳನ್ನು ಇಳಿದು ಬಂದು ಅವರನ್ನು ಎದುರುಗೊಂಡು ಮರ್ಯಾದೆಯಿಂದ ದೇವಾಲಯದ ಒಳಕ್ಕೆ ಕರೆದುಕೊಂಡು ಹೋಗುವುದು ಪದ್ಧತಿ. ಈ ಹರಕೆಯ ಹಕ್ಕು ಯುವನಾಳ ಮನೆಯವರದು. ಆದ್ದರಿಂದ ಯುವನ ವಾವೆಯಲ್ಲಿ ಸೈಂಟ್ ಪೀಟರ್ನ ಮಗಳು. ಯುವನಾಳ ಮನೆಯವರಿಗೆ ಗಂಡು ಸಂತತಿ ಇಲ್ಲದ್ದರಿಂದ ಯುವನಾಳೆ ಅಂದಿನ ಪ್ರಧಾನ ಸ್ನಾನಿಕಳು. ಆಕೆ ಅಂದು ಶುಭ್ರವಾದ ಬಿಳಿಯ ವಸ್ತ್ರಗಳನ್ನು ಉಟ್ಟು ತಲೆಯ ಮೇಲೆ ಸುವರ್ಣ ಕುಸುಮಗಳ ಕಿರೀಟವನ್ನಿಟ್ಟು ಕುತ್ತಿಗೆಯಲ್ಲಿ ರತ್ನ ಖಚಿತವಾದ ಶಿಲುಬೆಯನ್ನು ಧರಿಸಿ ಕೈಯಲ್ಲಿ ಸೈಂಟ್ ಪೀಟರ್ನ ಅಂಕಿತವಿದ್ದ ಬಣ್ಣದ ಲಾಂಛನವನ್ನು ಹಿಡಿದು ಪೂರ್ವಜನಾದ ಪೀಟರ್ನ ಸೇವೆಗೆ ಬರಲೇಬೇಕು. ಇದಾದ ಮೇಲೆಯೇ ಸಾರ್ವಜನಿಕರಿಗೆಲ್ಲ ಧರ್ಮದರ್ಶನ. ನನ್ನ ಹೃದಯ ಹಿಡಿಸಲಾರದಷ್ಟು ಉಬ್ಬಿತು. ಯುವನಾಳ ಮನೆಯವರು, ಸೈಂಟ್ ಪೀಟರ್ನ ವಂಶಿಕರು ಬರುತ್ತಿದ್ದಾರೆಂಬ ಗುಲ್ಲೆಬ್ಬಿತು. ಮೊದಲು ಕಾಣಿಸಿಕೊಂಡವರು ಯುವನಾಳ ತಂದೆ, ಹಿಂದೆ ತಾಯಿ, ಅವರ ಹಿಂದೆ ಯುವನ. ವಸ್ತ್ರಭೂಷಣಗಳು ನಿಯಮಬದ್ಧವಾಗಿ ಇದ್ದವು. ಆಕೆ ಸಮುದ್ರದಲ್ಲಿ ಉತ್ಪನ್ನಳಾದ ವೀನಸ್ ದೇವತೆಯಂತೆ ಅಂದು ಕಂಡು ಬಂದಳು. ಗಾಂಭೀರ್ಯವು, ಅತುಳ ಸೌಂದರ್ಯವು ಅವಳಲ್ಲಿ ಮೂರ್ತಿವೆತ್ತಿತ್ತು. ಅಲ್ಲಿ ಸೇರಿದ್ದ 10,000 ಜನರು ಈ ಉತ್ಸವಕ್ಕೆ ಅರ್ಧ ಪಾಲು ಕಳೆಗೂಡಿಸಿದ್ದರೆ ಈ ದೇವಿಯೊಬ್ಬಳೇ ಮಿಕ್ಕರ್ಧವನ್ನು ಪೂರ್ತಿಗೊಳಿಸುತ್ತಿದ್ದಳು. ಭೂಮಿಯ ಮೇಲೆ ಯಾವ ಕಾಲದಲ್ಲೂ ಇಂಥ ಸೌಂದರ್ಯಾತಿಶಯ ಮಾನವ ರೂಪದಲ್ಲಿ ನಡೆದಾಡಿದ್ದು ಇಲ್ಲವೇ ಎಂದು ಆಡಿಕೊಂಡರು ಜನ. ಇಂಥ ಮಹಾನುಭಾವೆ ಏಕಸ್ಥಿತ್ ಮನುಷ್ಯನ ಹೆಂಡತಿಯಾಗುವುದು ನ್ಯಾಯವಲ್ಲ. ಯಾವ ಮನುಷ್ಯನಿಗಾಗಿಯೂ ಆಕೆ ಹುಟ್ಟಲಿಲ್ಲ. ಕನಸಿನಲ್ಲೂ ಮನಸ್ಸಿನಲ್ಲೂ ಕಲ್ಪಿಸಲಾಗದ ಸ್ತ್ರೀ ಸೌಂದರ್ಯಾತಿಶಯವನ್ನು ನಾನು ಕಣ್ಣು ತುಂಬ ನೋಡಿದೆ. ಆಕೆಯ ತಂದೆ ತಾಯಿ ನನ್ನ ಮುಂದೆ ಮೆಟ್ಟಲು ಹತ್ತಿ ಹೋದರು. ಈಗ ಯುವನಾಳನ್ನು ಬಹಳ ಬಹಳ ಹತ್ತಿರದಿಂದ ನೋಡಿದೆ. ಮುಖದಲ್ಲಿ ಯಾವ ಭಾವವೂ ಇದ್ದು ಕಾಣುತ್ತಿರಲಿಲ್ಲ. ಹರ್ಷವಿಲ್ಲ, ದುಃಖವಿಲ್ಲ, ಶಾಂತಿ ಇದ್ದೂ ಇಲ್ಲದ ಹಾಗೆ. ಆಕೆ ದಾರಿಯುದ್ದಕ್ಕೂ ನೆರೆದಿದ್ದ ಸಾಲು ಕೂತಿದ್ದ ಭಿಕ್ಷರಿಕರಿಗೆಲ್ಲ ದೊಡ್ಡ ಬೆಳ್ಳಿಯ ನಾಣ್ಯಗಳನ್ನು ಹಾಕುತ್ತಾ ನಡೆದಿದ್ದಳು. ಮೊದಲ ಮೆಟ್ಟಿನಲ್ಲಿಯೇ ಕುಳಿತಿದ್ದ ನನ್ನನ್ನು ನೋಡಿದಳು. ನಾನು ಆಕೆಯನ್ನು ಕತ್ತೆತ್ತಿ ನೋಡಿದೆ. ಎಲ್ಲಿ ಆಕೆಯ ಅಂತರಾತ್ಮಕ್ಕೆ ನಾನು ಆರ್ನಿಸ್ಟ್ ಎಂದು ತಿಳಿದು ಬಿಡುತ್ತದೋ ಎಂದು ನನಗೆ ಬಹು ಅಧೈರ್ಯವಾಯಿತು. ನನ್ನ ಭಯಂಕರ ಸಹ್ಯ ರೂಪವನ್ನು ಕಂಡು ಆಕೆ ಹೇಸಿಗೆ ಪಡಲಿಲ್ಲ. ಆ ಕ್ಷಣದಲ್ಲಿ ಏನು ನೆನೆಸಿಕೊಂಡಳು? ಆಕೆಯ ಎರಡು ಕಣ್ಣುಗಳಿಂದ ಎರಡು ಮುತ್ತುಗಳು ಉದುರಿದವು.
ಕಾಸುಗಳಿಲ್ಲದ ಬರಿದಾಗಿದ್ದ ನನ್ನ ಮಡಕೆಯನ್ನು ನೋಡಿ ಆಕೆ ತನ್ನ ಕೈಯಲ್ಲಿದ್ದ ದೊಡ್ಡ ಬೆಳ್ಳಿಯ ನಾಣ್ಯವೊಂದವನ್ನು ಹಾಕಿ ಮುಂದುವರಿದಳು. ನಾನು ಧನ್ಯನಾದೆ, ನನ್ನ ಆಸೆ ಪೂರ್ಣವಾಯಿತು. ಅನಂತರ ಬಿದ್ದ ಎಲ್ಲ ನಾಣ್ಯಗಳನ್ನು ಅಲ್ಲಿಯೇ ಬಿಟ್ಟು ಆ ಬೆಳ್ಳಿಯ ನಾಣ್ಯವನ್ನು ಮಾತ್ರ ಕೈಗೆ ಎತ್ತಿಕೊಂಡೆ. ಅದನ್ನು ನೋಡಿದೆ. ಅಷ್ಟು ಜನರ ಮುಂದೆಯೂ ನನ್ನ ಕಣ್ಣೀರು ತಡೆಯಲಾಗಲಿಲ್ಲ. ಪಕ್ಕದಲ್ಲಿದ್ದ ಕಳ್ಳ ಭಿಕ್ಷುಕನು ಇತರರು ನನ್ನನ್ನು ನೋಡಿ ಏಕೆ ಅಳುತ್ತಿದ್ದೀಯೇ ಎಂದರು. ನನ್ನ ದುಃಖವನ್ನು ಅವರು ಹೇಗೆ ಅರಿಯಬಲ್ಲರು? ಇನ್ನೂ ಇಲ್ಲಿರುವುದು ಸರಿಯಲ್ಲವೆಂದು ಎದ್ದು ಹೊರಟೆ. ಯವನ ಮರಳಿ ದೇವಾಲಯದಿಂದ ಬರುವವರಿಗೆ ಅಲ್ಲಿದ್ದರೆ ಮರೆಯಲು ಪ್ರಯತ್ನ ಪಡುತ್ತಿದ್ದೆಲ್ಲ ವಿಫಲವಾಗಿ ದುಃಖ ದುರ್ಬರವಾಗುವುದರಲ್ಲಿ ಏನು ಸಂದೇಹವಿರಲಿಲ್ಲ. ನಾನು ಅದಕ್ಕೆ ಆಸ್ಪದ ಕೊಡಕೂಡದು. ಆ ಬೆಳ್ಳಿಯ ನಾಣ್ಯವನ್ನು ನಾನು ಕಳೆಯಲಿಲ್ಲ, ವೆಚ್ಚ ಮಾಡಲಿಲ್ಲ. ಅದನ್ನು ಒಂದು ಅಡಕವಾದ ಬಟ್ಟೆಯ ಚೀಲದಲ್ಲಿ ಹಾಕಿ ಯಾವಾಗಲೂ ನನ್ನ ಎದೆಯ ಬಳಿಯೇ ಇಟ್ಟುಕೊಂಡೆ. ಅದು ನನಗೆ ಅತ್ಯಂತ ಅಮೂಲ್ಯವಾದ ಅಭಿಜ್ಞಾನಾಭರಣವಾಯಿತು. ಇನ್ನು ಉಳಿದ ಕರ್ತವ್ಯ ಒಂದೇ, ಅತಿ ಪಾಪವು ಹೇಯವು ಅಮಾನುಷವು ಆದ ಆ ಕರ್ತವ್ಯ. ನಾನು ಆ ಕೆಲಸವನ್ನು ನನಗಾಗಿ ಮಾಡಬೇಕೆಂದಿರಲಿಲ್ಲ. ಲೀನಾ ತಾಯಿಗಾಗಿ, ಬೆಳೆಯುತ್ತಿರುವ ಆಕೆಯ ಮಗುವಿಗಾಗಿ, ಸಮಾಜ ಕಲ್ಯಾಣಕ್ಕಾಗಿ ಆ ಕಾರ್ಯವನ್ನು ಮಾಡುತ್ತಿದ್ದೇನೆಂದು ಸಮಾಧಾನ ಪಟ್ಟುಕೊಂಡೆ. ಇದು ಮುಗಿದ ಮೇಲೆ ನಾನು ಟಾಯಿಟ್ಟನನ್ನೇ ಹಿಂಬಾಲಿಸುವುದೆಂದು ಅದಕ್ಕೆಲ್ಲ ಅಣಿ ಮಾಡಿಕೊಂಡೇ ಇದ್ದೆ. ಸೈತಾನ ತನ್ನ ಒಪ್ಪಿಗೆಯನ್ನು ಕೊಟ್ಟೇ ಇದ್ದ. ಟಾಯಿಟ್ನ ಮಳಗಿಯಿಂದ ಮನೆಗೆ ಹೋಗುತ್ತಿದ್ದ ವೇಳೆ ನನಗೆ ಗೊತ್ತಿತ್ತು. ಕೆಲಸದವರೆಲ್ಲ ತನ್ನ ಮನೆಗಳಿಗೆ ಹೋದ ಮೇಲೆ ಸಂಜೆ ಹೊತ್ತಿನಲ್ಲಿ ಟಾಯಿಟ್ ಮೂಗಿನವರೆಗೆ ಕುಡಿದು ಮಳಿಗೆಯ ಹಿತ್ತಲ ಬಾಗಿಲಿಂದ ಹೊರಗೆ ಬಿದ್ದು ಊರೊಳಗಲ್ಲದೆ ಹೊಳೆಯ ಪಕ್ಕದಲ್ಲಿ ಬಳಸಿ ಹೋಗುತ್ತಿದ್ದ ಕಾಲು ಹಾದಿಯನ್ನು ಹಿಡಿದು ಎಣ್ಣೆ ಮರಗಳ ತೋಪಿನೊಳಗೆ ಅದು ಮನೆಗೆ ಹೋಗುತ್ತಿದ್ದ. ಅಲ್ಲಿದ್ದ ತೋಪು ನನಗೆ ಕಾರ್ಯಕ್ಕೆ ಅನುಕೂಲ ಸ್ಥಳವಾದಿತ್ತು. ಆದರೆ ಅಲ್ಲಿಯೂ ನನಗೆ ಒಂದು ತೊಂದರೆ ಇತ್ತು. ಸುತ್ತಮುತ್ತಲಿನ ಹೊಲಗಳಲ್ಲಿ ತೋಟಗಳಲ್ಲಿ ಜನರು ಒಂದೊಂದು ದಿನ ಸಂಜೆ ಕಳೆದ ಮೇಲೆಯೂ ಕೆಲಸ ಮಾಡುತ್ತಿದ್ದರು. ಟಾಯ್ಲೆಟ್ ಹೆಚ್ಚು ಕುಡಿದಿದ್ದ ದಿನಗಳಲ್ಲಿ ಯಾರಾದರೂ ಒಬ್ಬ ಆಳುವನ ಜೊತೆಯಲ್ಲಿ ಮನೆಯವರೆಗೂ ಹೋಗುವುದು ವಾಡಿಕೆಯಾಗಿತ್ತು. ಒಂದೊಂದು ದಿನ ಹೆಚ್ಚು ಹೊತ್ತು ಮಾಡಿಕೊಂಡು ಒಬ್ಬನೇ ಮನೆಗೆ ಹೋಗುತ್ತಿದ್ದುದು ಉಂಟು. ನಾನು ಇಂಥ ಒಂದು ಅನುಕೂಲದ ದಿನವನ್ನು ಹೊತ್ತನ್ನು ಕಾದುಕುಳಿತೆ. ದಿನ ದಿನವೂ ಸಂಜೆಯಾಗುತ್ತಲೇ ಹರಿತವಾಗಿ ಮಾಡಿದ್ದ ಆಯುಧವನ್ನು ಒಡಗಿಸಿಟ್ಟುಕೊಂಡು ಎಣ್ಣೆ ಮರದ ಆ ತೋಪಿಗೆ ಹೋಗಿ ಒತ್ತಾಗಿ ಬೆಳೆದಿದ್ದ ಮರಗಳ ನಡುವೆ ಒಂದು ಮರವನ್ನು ಹುಡುಕಿ ಅದರ ಮೇಲೆ ಹತ್ತಿ ರೆಮ್ಮೆಗಳ ನಡುವೆ ಎಲೆಗಳ ಮರೆಯಲ್ಲಿ ಅಡಗಿ ನನ್ನ ಬೇಟೆ ಬರುವ ಮಾರ್ಗವನ್ನೇ ಕಾಯುತ್ತಾ ಕುಳಿತಿರುತ್ತಿದ್ದೆ. ನಾನು ಕುಳಿತಿದ್ದ ರೆಂಬೆಯಿಂದ ಸುಮಾರು 100 ಅಡಿ ದೂರ ಟಾಯ್ಲೆಟ್ ಬರುತ್ತಿದ್ದ ಮಾರ್ಗ ನನಗೆ ಚೆನ್ನಾಗಿ ಕಾಣುತ್ತಿತ್ತು. ನಾನು ಕುಳಿತಿದ್ದ ರೆಂಬೆ ನೆಲದಿಂದ 10-11 ಅಡಿ ಎತ್ತರದಲ್ಲಿತ್ತು. ಕಾಲು ಹಾದಿಯ ರೆಂಬೆಯ ಕೆಳಗೆ ಹಾದು ಹೋಗುತ್ತಿತ್ತು. ನಾನು ಈ ಸ್ಥಳವನ್ನು ಆರಿಸುವುದಕ್ಕೆ ಬೇರೊಂದು ಕಾರಣವೂ ಇತ್ತು. ಆ ಸ್ಥಳದಲ್ಲಿ ನದಿ 2 ಕಲ್ಲು ಬಂಡೆಗಳ ನಡುವೆ ಇಕ್ಕಟ್ಟಿನಲ್ಲಿ ಹರಿಯುತ್ತಿತ್ತು. ಕಾಲು ದಾರಿ ಬಂಡೆಯ ಪಕ್ಕದಲ್ಲಿ ಸುಮಾರು 4 ಅಡಿ ದೂರದಲ್ಲಿ ಹಾದು ಹೋಗುತ್ತಿತ್ತು. ಟಾಯ್ಲೆಟ್ನನ್ನು ಕತ್ತಿಯಿಂದ ಕತ್ತರಿಸಿ ಅವನನ್ನು ನದಿಗೆ ನೂಕಿ ಬಿಟ್ಟರೆ ಒಂದು ವೇಳೆ ಅವನು ಕೂಗಿಕೊಂಡರೂ ಕುಡಿದ ಅಮಲಿನಲ್ಲಿ ಕೈಕಾಲು ಸ್ವಾಧೀನವಿಲ್ಲದೆ ಕಾಲು ಜಾರಿ ಬಂಡೆಗಳಿಗೆ ತಾಗಿ ನದಿಯೊಳಗೆ ಬಿದ್ದು ಕೊಚ್ಚಿ ಹೋದನೆಂದು ಸುತ್ತಮುತ್ತಲಿನವರು ಹೇಳಿಕೊಳ್ಳುವರು. ಯಾರೋ ಕೊಲೆ ಮಾಡಿದರು ಎಂಬ ಅನುಮಾನವೂ ಇರುವುದಿಲ್ಲ ಎಂದು ಯೋಚನೆ ಮಾಡಿದೆ. ಯಾವ ದಿನಕ್ಕಾಗಿ ಕಾದಿದ್ದೇನೋ ಆ ದಿನ ಸನ್ನಿಹಿತವಾಯಿತು. ಹುಣ್ಣಿಮೆಯ ದಿನ, 2 ದಿನ ಮುಂಚೆ ಸಂಜೆಯ ಸಮಯ. ನಾನು ಯಥಾಪ್ರಕಾರ ಸ್ಥಳದಲ್ಲಿ ಕುಳಿತಿದ್ದೆ. ಕುಳಿತು 1 ಗಂಟೆ ಕಾಲದ ಮೇಲಾಯಿತು. ಟಾಯ್ಲೆಟ್ ಬರುವ ಹೊತ್ತು ಈಗ ಬಂದಾನು, ಇಷ್ಟು ಸ್ವಲ್ಪ ಹೊತ್ತಿಗೆ ಬಂದಾನು. ಸದ್ಯಕ್ಕೆ ಅವನ ಜೊತೆಯಲ್ಲಿ ಈ ದಿನವಾದರೂ ಯಾರೂ ಬಾರದೇ ಇದ್ದರೆ ಕೃತ್ಯವನ್ನು ಪೂರೈಸಿ ಬಿಡಬಹುದು ಎಂದು ಆಶೆಯಿಂದ ಕಾಯುತ್ತಿದ್ದೆ. ಟಾಯ್ಲೆಟ್ ಬರುತ್ತಿದ್ದುದನ್ನು ಕಂಡೆ. ನಾನು ಬಯಸಿದಂತೆ ಒಬ್ಬನೇ ಬರುತ್ತಿದ್ದ. ಈ ಸಮಯವನ್ನು ಬಿಟ್ಟರೆ ಇನ್ನು ಸಿಗಲಾರದು ಎಂದು ನಿರ್ಧರಿಸಿದೆ. ಅಂಜು ಬುರುಕನ ಹೃದಯದಂತೆ ಎದೆ ಡವಡವಗುಟ್ಟುತ್ತಿತ್ತು. ಟಾಯ್ಲೆಟ್ ಹತ್ತಿರ ನಡೆದು ಬಂದಂತೆಲ್ಲ ನನ್ನ ಅಧೈರ್ಯ ಹೆಚ್ಚುತ್ತಾ ಬಂದಂತೆ ಕಂಡಿತು. ಮೈಯಲ್ಲಿ ಏನೇನು ಶಕ್ತಿ ಇಲ್ಲದ ಹಾಗೆ ಆಯಿತು. ಮೈ ಬೆವರಿತು. ಕೈಕಾಲುಗಳಲ್ಲಿ ನಡುಕ ಕಾಣಿಸಿಕೊಂಡಿತು. ಹೃದಯದ ನುಡಿಗೆ ಮಿತಿ ಮೀರಿದ್ದಿತು. ಕೈಯಿಂದ ಆಯುಧ ಜಾರಿಯೇ ಹೋಗುವುದು ಎನ್ನಿಸಿತು. ಅಷ್ಟೊತ್ತಿಗೆ ಟಾಯ್ಲೆಟ್ ಬಹಳ ಹತ್ತಿರ ಬಂದಿದ್ದ. ಇನ್ನು ಚಾಪಲ್ಯಕ್ಕೆ ಎಡೆಯಿಲ್ಲವೆಂದು ಇದ್ದ ಸಮಸ್ತ ದೇಹ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಟಾಯ್ಲೆಟ್ನಿಗೆ 3 ಹೆಜ್ಜೆ ದೂರದಲ್ಲಿ ರೆಂಬೆಯ ಮೇಲಿಂದ ದೊಡ್ಡ ಕರಡಿಯಂತೆ ನೆಲಕ್ಕೆ ಧುಮುಕಿದೆ. ಟಾಯ್ಲೆಟ್ ಗಾಬರಿಯಿಂದ ಹೋ ಕಳ್ಳ ಕಳ್ಳ ಎಂದು ಗಟ್ಟಿಯಾಗಿ ಅರಚಿದ. ನಾನು ಕಳ್ಳನಲ್ಲ, ನೀನೀಗ ಗುರುತಿಸಲಾರೆ ನನ್ನನ್ನು. ನನ್ನ ಮುಖವನ್ನು ನೋಡು, ನಾನು ಆರ್ನೆಸ್ಟ್. ನೆನಪು ಮಾಡಿಕೊ ಟಾಯ್ಲೆಟ್. ಹಿಂದಿಗೆ ನಿನ್ನ ಆಯಸ್ಸು ಮುಗಿಯಿತು, ಇನ್ನು ಮುಗಿಯಿತು ಎನ್ನುತ್ತಾ ಟಾಯ್ಲೆಟ್ನ ಕುತ್ತಿಗೆಗೆ ಕತ್ತಿಯನ್ನು ಗುರಿಯಿಟ್ಟು ಬಲವಾಗಿ ಬಿಟ್ಟು ಬೀಸಿದೆ. ಟಾಯ್ಲೆಟ್ ಮಿಂಚಿನಂತೆ ತಲೆಯನ್ನು ಬಲ ಪಾರ್ಶ್ವಕ್ಕೆ ಬಗ್ಗಿಸಿದ. ಬೀಸಿದ ಏಟು ಅವನ ಕುತ್ತಿಗೆಗೆ ಬದಲಾಗಿ ಅವನ ಎಡಭುಜಕ್ಕೆ ಬಲವಾಗಿ ತಾಗಿತು. ಟಾಯ್ಲೆಟ್ ಅಯ್ಯೋ ಎಂದ. ನಾನು ಪುನಃ ಕತ್ತಿ ಬೀಸುವುದಕ್ಕೆ ಹೋದಾಗ ಟಾಯ್ಲೆಟ್ ನನ್ನ ಹೊಟ್ಟೆಗೆ ಜಾಡಿಸಿ ಒದ್ದ. ನಾನು ಆ ಒದ್ದ ಬಿರುಸಿಗೆ ನಾನು ಆಯ ತಪ್ಪಿ 3-4 ಹೆಜ್ಜೆ ಹಿಂದಕ್ಕೆ ಜೋಲಿ ಹೋಗಿ ಬಂಡೆಯ ಮೇಲೆ ಜಾರಿ ಕೆಳಗೆ ಜಾರುತ್ತಿದ್ದ ನದಿಯೊಳಗೆ ತಲೆ ಕೆಳಗಾಗಿ ಬಿದ್ದೆ. ಬೀಳುವಾಗ
ನನ್ನ ತಲೆ ಯಾವ ಬಂಡೆಗೂ ತಾಗಿ ಹೋಳಾಗದೆ ನೆಟ್ಟಗೆ ನೀರಿನೊಳಗೆ ಬಿದ್ದು ಅದಷ್ಟೇ ನನಗೆ ಜ್ಞಾಪಕ. ಇನ್ನು ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.